ಕ್ರೈಸ್ತನ ಜೀವನ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಸತ್ಯವೇದವನ್ನು ಅಧ್ಯಯಿಸಲು ನಾವು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ. ನಮ್ಮ ಸುತ್ತಲಿರುವ ಎಲ್ಲರೂ ನಮ್ಮ ಜೀವನವನ್ನು ನೋಡಿದಾಗ ಅವರು ದೇವರಲ್ಲಿ ನಂಬಿಕೆಯಿಡುವ ಮೂಲಕ ಒಬ್ಬ ವ್ಯಕ್ತಿಯು ಎಷ್ಟು ಉತ್ತಮವಾಗಿ ಬದಲಾಗಬಹುದು, ನಾನು ಕೂಡ ಖಂಡಿತವಾಗಿ ದೇವರನ್ನು ನಂಬಲು ಬಯಸುತ್ತೇನೆ ಎಂದು ಯೋಚಿಸುವ ರೀತಿಯಲ್ಲಿ ನೀವು ಮತ್ತು ನಾನು ಬದುಕಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ. ಹೀಗೆ ನಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ನಾವು ಮಾದರಿಯನ್ನು ತೋರಿಸಬೇಕು. ಯೋಹಾನನು 13:15 ನಾನು ನಿಮಗೆ ಮಾಡಿದ ಮೇರೆಗೆ ಅವರು ಏಕೆ ಒಂದು ಮಾದರಿಯನ್ನು ತೋರಿಸಿದರು, ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನಾವು ಯಾರ ಮಾದರಿಯನ್ನು ಅನುಸರಿಸಲು ಆರಿಸಿಕೊಳ್ಳುತ್ತೇವೆ ಎಂಬುದು ನಿರ್ಣಾಯಕವಾಗಿದೆ. ಕ್ರಿಸ್ತನನ್ನು ನಮ್ಮ ಮಾದರಿಯಾಗಿ ತೆಗೆದುಕೊಳ್ಳುವಂತೆ ನಾವು ಆಜ್ಞಾಪಿಸಲ್ಪಟ್ಟಿರುವುದರಿಂದ ನಾವು ಕ್ರಿಸ್ತನನ್ನು ನಮ್ಮ ನಂಬಿಕೆ ಮತ್ತು ಜೀವನದ ಮಾದರಿಯನ್ನಾಗಿ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಏಕೆಂದರೆ ನಾನು ಕೇವಲ ಮನುಷ್ಯ ಎಂಬಂತಹ ನೆವಗಳನ್ನು ಹುಡುಕುವ ಬದಲು ನಾವು ಪ್ರಸ್ತುತ ಬದುಕುತ್ತಿರುವ ರೀತಿಗಿಂತ ಭಿನ್ನವಾಗಿರುವ ಕ್ರಿಸ್ತನ ಜೀವನದ ಅಂಶಗಳು ಇದ್ದರೆ ನಾವು ಸ್ವಾಭಾವಿಕವಾಗಿ ಹೊಂದಾಣಿಕೆಗಳನ್ನು ಮಾಡಬೇಕು. ಆದ್ದರಿಂದ ಇಂದು ನೀವು ಮತ್ತು ನಾನು 2000 ವರ್ಷಗಳ ಹಿಂದೆ ಕ್ರಿಸ್ತನು ನಡೆಸಿದ ಹಾಗೆಯೇ ಈ ಕಾಲದಲ್ಲಿ ಈ ಭೂಮಿಗೆ ಬಂದು ನಮ್ಮ ನಂಬಿಕೆಯ ಜೀವನವನ್ನು ಮಾರ್ಗದರ್ಶಿಸುತ್ತಿರುವ ಆತ್ಮನು ಮೊದಲಗಿತ್ತಿಯಾದ ನಮ್ಮ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಜೀವನವನ್ನು ಕಲಿಯಬೇಕು ಮತ್ತು ಅನುಕರಿಸಬೇಕು. ನಾವು ಸತ್ಯವೇದದ ವಚನಗಳನ್ನು ಉಲ್ಲೇಖಿಸಿ ಮತ್ತು ಸತ್ಯದ ಬೋಧನೆಗಳನ್ನು ಹಂಚಿಕೊಳ್ಳುವ ಮೂಲಕ ನಮ್ಮ ನಂಬಿಕೆಯನ್ನು ಕಲಿಸಬಹುದು ಮತ್ತು ಹರಡಬಹುದು. ಆದರೆ ನಮ್ಮ ದೈನಂದಿನ ಜೀವನವನ್ನು ಗಮನಿಸುವುದರ ಮೂಲಕ ಜನರು ಸ್ಫೂರ್ತಿ ಮತ್ತು ಪರಿವರ್ತನೆಗೊಳ್ಳುವ ಅನೇಕ ಪ್ರಕರಣಗಳನ್ನು ನಾವು ನೋಡುತ್ತೇವೆ. ಆದ್ದರಿಂದ ದೇವರ ಸುಂದರ ಮಕ್ಕಳಂತೆ ನೀವು ಮತ್ತು ನಾನು ನಂಬಿಕೆಯ ನೀತಿವಂತ ಜೀವನವನ್ನು ನಡೆಸುವ ಮೂಲಕ ಅನೇಕ ಆತ್ಮಗಳನ್ನು ರಕ್ಷಿಸಲು ಶ್ರಮಿಸಬೇಕು. ನಮ್ಮ ಕಾರ್ಯಗಳು ಇತರರನ್ನು ದೇವರಲ್ಲಿ ನಂಬಿಕೆಯಿಲ್ಲದಿರುವಂತೆ ಅಥವಾ ದೇವರನ್ನು ನಂಬುವಂತೆ ಮಾಡಬಹುದಾದ್ದರಿಂದ ದೇವರು ನೀವು ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಕೂಡ ಹೇಳಿದ್ದಾರೆ. ಉಪ್ಪು ಮತ್ತು ಬೆಳಕಾಗಿ ದೇವರು ಕಲಿಸಿದ ಜೀವನದ ವಿಧಾನವನ್ನು ಲೋಕಕ್ಕೆ ತೋರಿಸುವುದು ಪ್ರಮುಖ ಅಂಶವಾಗಿದೆ ಎಂದು ನಾನು ನಂಬುತ್ತೇನೆ. ಹಾಗಾಗಿ ಜನರು, ನಾನು ದೇವರನ್ನು ನಂಬಿದರೆ ನನ್ನ ಜೀವನವು ಶಾಂತಿಯುತವಾಗಿರುತ್ತದೆ ಮತ್ತು ಆ ಮನೆಯಂತೆಯೇ ಒಳ್ಳೆಯದು ಸಂಭವಿಸುತ್ತದೆ ಎಂದು ಯೋಚಿಸಬಹುದು. ಈ ಕಾಲದಲ್ಲಿ ನಮ್ಮ ತಂದೆ ಮತ್ತು ತಾಯಿ ಈ ಭೂಮಿಗೆ ಬಂದಿದ್ದಾರೆ ಮತ್ತು ನಿರಂತರವಾಗಿ ನಮಗೆ ಉತ್ತಮ ಬೋಧನೆಗಳನ್ನು ನೀಡುತ್ತಿದ್ದಾರೆ. ನೀವೆಲ್ಲರೂ ತಾಯಿಯ ಬೋಧನೆಗಳನ್ನು ಹೊಂದಿದ್ದೀರಿ ಅಲ್ಲವೇ? ನಿಮಗೆ ನಾನು ಸಾಗುತ್ತಿರುವ ಹಾದಿಯು ಸ್ವಲ್ಪ ಮಟ್ಟಿಗೆ ಹಾದಿ ತಪ್ಪಿದೆ ಎಂದು ತೋರುತ್ತಿದೆ ಎಂದು ಭಾವಿಸಿದರೆ ದಯವಿಟ್ಟು ಅವುಗಳನ್ನು ಎಚ್ಚರಿಕೆಯಿಂದ ಓದಿ. ನೀವು ಅವುಗಳನ್ನು ಮೊದಲಿನಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ಓದಿದರೆ ನೀವು ಅನುಸರಿಸಬೇಕಾದ ಮಾರ್ಗಕ್ಕೆ ಎಚ್ಚರಗೊಳ್ಳುತ್ತೀರಿ. ತಾಯಿ ತನ್ನ ಮಕ್ಕಳು ನೀತಿವಂತ ಜೀವನವನ್ನು ನಡೆಸಬೇಕೆಂದು ಬಯಸುತ್ತಾ ಈ ಕಾಲದಲ್ಲಿ ಬಂದು ನಮಗೆ ಈ ಬೋಧನೆಗಳನ್ನು ನೀಡಿದರು. ಆ ಬೋಧನೆಗಳಲ್ಲಿ ಒಂದನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡುವ ಮೂಲಕ ನಾವು ನಿಸ್ಸಂದೇಹವಾಗಿ ರೂಪಾಂತರಗೊಂಡ ನೋಟವನ್ನು ಪ್ರದರ್ಶಿಸಬಹುದು. ಸತ್ಯವೇದದ ಬೋಧನೆಗಳ ಪ್ರಕಾರ ನಂಬಿಕೆಯ ಮಾರ್ಗದೊಂದಿಗೆ ಹೊಂದಿಕೆಯಾಗಲು ನಮ್ಮ ಪ್ರತಿಯೊಂದು ನಡೆ, ಮಾತನಾಡುವ ಮಾತು ಮತ್ತು ತೆಗೆದುಕೊಳ್ಳುವ ಕ್ರಮವು ದೇವರ ಚಿತ್ತ ಎಂದು ನಾನು ನಂಬುತ್ತೇನೆ. ಈ ಕಾರಣದಿಂದಲೇ ಸತ್ಯವೇದವು ಹೀಗೆ ಹೇಳುತ್ತದೆ, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವು, ಗೌರವವು, ಆಕ್ಷೇಪಣೆಗೆ ಆಸ್ಪದವಿಲ್ಲದಂಥ ಸ್ವಸ್ಥಬುದ್ಧಿಯೂ ಇರಬೇಕು. ಆಗ ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನೂ ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು.